ಪ್ರಶಾಂತ್ ಸಂಬರ್ಗಿ ಇನ್ನ ಮಾತಾಡಿದ್ರೆ ನನ್ನ ಅಮ್ಮಂಗೆ ಏನಾದರೂ ಆದ್ರೆ ನಾನು ಸತ್ತು ಹೋದ್ರೂ ಅವನ್ನ ನಾನು ಬಿಡಲ್ಲ ಸಾಕು ಯಾರೋ ಶಾಸಕರು ಅವ್ರು ಎಷ್ಟು ದೊಡ್ಡವರು ಸರ್ ನೀವು ಶಾಸಕರಲ್ಲ ಜಮೀರ್ ಅಹಮದ್ ಸರ್ ನಮಸ್ಕಾರ ನನಗೆ ನೀವು ಯಾರಂತ ಗೊತ್ತಿಲ್ಲ ನೀವು ಹೇಗೆ ಕಾಣಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಸರ್ ನೀವು ಕೈ ಮುಗ್ದು ನಾನು ಹೇಳ್ತೀನಿ ಸರ್ ಆ ಪ್ರಶಾಂತ್ ಸಂಬರ್ಗಿ ಅಂತ ಅವ್ನು ಬಿಡಬೇಡಿ ಸರ್ ದಯವಿಟ್ಟು ಸರ್ ಕೈ ಮುಗ್ದು ನಾನು ಹೇಳ್ತೀನಿ ನನಗೆ ಮದುವೆನೂ ಆಗಿಲ್ಲ ಸರ್ ಕೈ ಮುಗಿದು ಸರ್ ಮುದ್ದೆವನ್ನ ಬಿಡಬೇಡಿ ಸರ್ ದಯವಿಟ್ಟು ಸರ್ ಅವ್ರನ್ನ ಬಿಡಬೇಡಿ ಸರ್ ಅವ್ನು ಬೀದಿ ನಾ ಯಾಕೆ ನಾನು ಹಿಂದೆ ಬಿದ್ದಿದ್ದಾನೆ ಸರ್ ಕೈ ಮುಗ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ತುಂಬಾ ಕಷ್ಟಪಟ್ಬಿಟ್ಟು ನಾನು ಕಲಾವಿದೆಯಾಗಿ ಮೇಲ್ ಬಂದಿದ್ದೀನಿ ನನ್ ತಪ್ಪೇನಿದೆ ನಾನು ಸೆಲೆಬ್ರಿಟಿ ಅಂತಾನೆ ನನ್ನ ತಪ್ಪ ನನ್ನ ಸ್ವಂತ ಬ್ರದರ್ ಅವನು ಅವನು ಒಳ್ಳೆ ಹುಡುಗಾನೆ ನಾನು ಇವಾಗ್ಲೂ ಹೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಅವ್ನು ಹೆಂಗ್ ಮಾಡಿದಾನೆ ಏನ್ ಮಾಡಿದಾನೆ ಏನೋ ಹುಡುಗಾಟದಲ್ಲಿ ಅವ್ನು ಸಿಕ್ಕಾಕೊಂಡಿದ್ದಾನೆ ನನ್ ಸ್ವಂತ ತಮ್ಮ ಇದ್ರು ನನ್ ತಪ್ಪೇನು ಸ್ವಂತ ತಮ್ಮ ನನಗಲ್ಲ ಅವನು ಓಕೆ ನಿಮ್ ತಮ್ಮ ಮಾಡಿದ್ರೆ ನಿಮಗ್ ಬೇಳಿಗೆ ಹತ್ತಿಸ್ತಾರ ನಿಮಗ್ ನೆನಗ ಹಾಕ್ತಾರ ನನಗ್ ಯಾಕೆ ಟಾರ್ಚರು ನನ್ನ ಅಮ್ಮಂಗೆ ಮೈ ಹುಷಾರಿಲ್ಲ ಶಿ ಹ್ಯಾಸ್ ಚೆಸ್ಟ್ ಪೇನ್ ಇಡೀ ರಾತ್ರಿ ಮಲಗ್ತಾ ಇಲ್ಲ ಜಮೀರ್ ಅಹಮದ್ ಸರ್ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನಗೆ ನೀವು ಯಾರಂತ ಗೊತ್ತಿಲ್ಲ ನಿಮ್ಮ ಮೊಬೈಲ್ ನಂಬರ್ ನನ್ನ ಹತ್ರ ಇಲ್ಲ ನಿಮ್ ಬಗ್ಗೆ ನನಗೆ ಇದ್ರಿಂದಾನೇ ಮಾಹಿತಿ ಗೊತ್ತಾಗಿದೆ ದಟ್ ನೀವು ತುಂಬಾ ದೊಡ್ಡ ಶಾಸಕರು ದಯವಿಟ್ಟು ಅವ್ರನ್ನ ಬಿಡಬೇಡಿ ಸರ್ ಅಂತವ್ರನ್ನ ಬಿಡಬೇಡಿ ಸರ್ ಅವನ್ ಬೀದಿಯಲ್ಲಿ ಬಿದ್ದಿದ್ ನಾಯಿ ಬೇರೆ ಎಲ್ಲಾನ ಕೆಳಗೆ ಇಳಿತಿದ್ದಾನೆ ಸರ್ ಮತ್ತಿನ್ನೇನು ಏನೋ ಅದು ಏನ್ ಹೇಳ್ದ ಚಿಯರ್ ಲೀಡರ್ ಚಿಯರ್ ಗರ್ಲ್ ವಾಟ್ ಇಸ್ ಚಿಯರ್ ಗರ್ಲ್ ಯಾ ಚಪ್ಪಿ ತೊಡಿತೀನಿ ಅವನಿಗೆ ಶೈಲೇಂದ್ರ ಬಾಬು ಸರ್ ಕೇಳಿ ಅವನಿಗೂ ನಮ್ಗೇನು ಸಂಬಂಧ ಇಲ್ಲ ನನಗ್ ಕರ್ಕೊಂಡು ಹೋಗಿದ್ದು ನಾನು ಫಸ್ಟ್ ಫಿಲ್ಮ್ ಮಾಡಿರೋದು ಪಾಂಡುರಂಗ ವಿಠಲ ಚಪ್ಪಿಗಲ್ ಅಂತೆ ಸರಿ ಒಂದ್ ನಿಮಿಷ ಚಿಯರ್ ಗರ್ ಆಗಿದ್ರು ಏನು ಚಿಯರ್ ಗರ್ಲ್ ಏನ್ ಹೆಣ್ಮಕ್ಳು ನಾನು ಚಿಯರ್ ಗರ್ಲ್ ಅಲ್ವೇ ಎಲ್ಲ ಗಂಟಾ ಘೋಷವಾಗಿ ನನ್ನ ಅಮ್ಮನ ತಲೆ ನಾನೇ ಹಾಕ್ಬಿಟ್ಟು ಹೇಳ್ತೀನಿ ಬಟ್ 300 ರೂಪಾಯಿ ಕೆಲಸ ಮಾಡಿ ಹೌದು ನಾನು 500 ರುಪೀಸ್ಗೆ ಫ್ಯಾಷನ್ ಶೋ ಮಾಡಿದ್ದೀನಿ 500 ರುಪೀಸ್ಗೆ ನಾನು ಫ್ಯಾಷನ್ ಶೋ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ನಾನೇ ಅಲ್ಲ 10 ವರ್ಷ 15 ವರ್ಷ ಹಿಂದೆ 500 ರುಪೀಸ್ ಬಂದರೆ ಇವತ್ತು 5000 ರೂಪಾಯಿ ನಾನು ಫ್ಯಾಷನ್ ಶೋಸ್ ಮಾಡಿದ್ದೀನಿ ನನಗೆ ಚಿಯರ್ಗಳು ಈ ವರ್ಡ್ಸು ಈ ಪದಗಳು ಈ ಊಹೆ ಪೂಹೆಗಳು ಎಲ್ಲಿಂದ ಬರ್ತದೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಸಾಕಾಗೋಗಿದೆ ಈ ಟಾರ್ಚರು ಎಷ್ಟು ಊಹೆ ಪೂಹೆ ನಿಮಗೆ ನೀವೆಲ್ಲರೂ ಸ್ವಲ್ಪ ತಲೆ ಯೂಸ್ ಮಾಡಬೇಕಲ್ಲ ಮೀಡಿಯಾದವರು ಮಾಧ್ಯಮದವರು ಯೂಟ್ಯೂಬಲ್ಲಿ ಕಮೆಂಟ್ಸ್ ಬರೆಯೋರು ಆ ಯಪ್ಪ ಬರೀ ಊಹೆ ಪೂಹೆ ಮಾಡ್ತಾರೆ ಅವಾಗ ಚಿಯರ್ ಲೀಡರ್ ಆಗಿದ್ರು ಈಗ ಹತ್ತಿರಕ್ಕೆ ಬೆಳೆದಿದ್ದಾರೆ ಸೊ ಅವನೇ ಹೇಳ್ತಾನೆ ಒಂದೇ ಸಿನಿಮಾ ಮಾಡ್ಬಿಟ್ಟು ದುಡ್ಡು ಹೆಂಗ್ ಮಾಡಿದ್ದಾರೆ ಅವನೇ ಹೇಳ್ತಾನೆ ಚಿಯರ್ ಲೀಡರ್ ಇದ್ಲು ಈಗ ಒಂದೇ ಸಿನಿಮಾ ಅದು ತಕ್ಕಂತ ಮುಖದ ಮೇಲೆ ಜವಾಬ್ ಕೊಟ್ರೆ ಈಗ ಹತ್ತಿರಕ್ ಬೆಳೆದಿದ್ದಾರೆ ಅಂತ ಹೇಳ್ತಾರೆ ಹೌ ಮ್ಯಾನಿಪ್ಯುಲೇಟಿವ್ ಅ ಪರ್ಸನ್ ಇಸ್ ಹೌ ಕ್ಯಾನ್ ಯು ಟಾರ್ಗೆಟ್ ಅ ಸೆಲೆಬ್ರಿಟಿ ಲೈಕ್ ದಿಸ್ ಅವ್ರಿಗೆ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ ಮಾಡ್ಲಿಕ್ಕೆ ಏನು ಕೆಲಸ ನನಗೇನು ಪರಿಚಯ ಇಲ್ಲ ಪರಿಚಯನೂ ಇಲ್ಲ ಮೊಬೈಲ್ ನಂಬರು ಇಲ್ಲ ಯಾರ ಯಪ್ಪ ಅಂತಾನು ಗೊತ್ತಿಲ್ಲ ಬರೀ ಅಗ್ಗದ ಪ್ರಚಾರ ಅವನಿಗೆ ಬೇಕು ಇಷ್ಟು ದಿನ ಆರೋಪಗಳು ಯಾಕೆ ಮಾಡಿಲ್ಲ ಜುಲೈಯಲ್ಲಿ ಆಗಿತ್ತಲ್ವಾ ಅವ್ರ ಪ್ರಕಾರ ಏನು ಜುಲೈಯಲ್ಲಿ ಕೊಲಂಬೋನಲ್ಲಿದೆ ಆ್ಯಂಡ್ 2004 ನಾನು ಚೇರ್ ಲೀಡರ್ ಆಗಿದೆ 2004 ಇವಾಗ ತನಕ ಯಾಕೆ ಬಾಯ ಮುಚ್ಕೊಂಡಿದ್ರು ಈಗ ನಾನು ಸುದ್ದಿಯಲ್ಲಿದ್ದೀನಿ ಹಾಗಾಗಿ ಫ್ರೀಯಲ್ಲಿ ಪಬ್ಲಿಸಿಟಿ ಮಾಡ್ಲಿಕ್ಕೆ ಯಾಕೆ ಬರ್ತಿದ್ದಾರೆ ಅವರು ಆಬ್ವಿಯಸ್ಲಿ ಪಬ್ಲಿಸಿಟಿ ನಿಮಗೆ ಗೊತ್ತಿಲ್ವಾ ಭಾಗ್ಯ ಎಷ್ಟು ವರ್ಷದಿಂದ ನೀವು ಜರ್ನಲಿಸಮ್ ಅಲ್ಲಿ ಇದ್ದೀರಾ ನೀವು ಹೆಣ್ಣೆ ಅಲ್ವಾ ನೀವು ಹೆಣ್ಣೆ ಅಲ್ವಾ ನಿಮಗೆ ಗೊತ್ತಾಗಲ್ವಾ ಇಲ್ಲ ಶ್ರುತಿ ಹರಿಹರನ್ ಮೇಲೆ ಈಗ ಯಾಕೆ ಮಾತಾಡ್ತಾ ಇಲ್ಲ ಬಿಕಾಸ್ ಈಗ ಮೀ ಟೂ ನಲ್ಲಿ ಅವ್ರ ಸುದ್ದಿಯಲ್ಲಿ ಇಲ್ಲ ಮೀ ಟೂ ಇದ್ದಾಗ ಮಾತ್ರನೇ ಶ್ರುತಿ ಹರಿಹರನ್ ಬಗ್ಗೆ ಯಾಕೆ ಮಾತಾಡಿದ್ರು ಸುದ್ದಿಯಲ್ಲಿರೋರನ್ನ ಬಳಸ್ಕೊಂಡ್ಬಿಟ್ಟು ಸ್ವತಃ ಸುದ್ದಿಯಲ್ಲಿರೋ ಇದು ಗಿಮಿಕು ವಾಣಿಜ್ಯ ಮಂಡಳಿಯಲ್ಲಿ ಬೈದು ಬೈದು ಇಟ್ಟಿದ್ದಾರೆ ಫಸ್ಟ್ ಅಂಡ್ ಫಾರ್ ಆಲ್ ನಿಮ್ಮೆಲ್ಲರಿಗೂ ನಾನು ಹೇಳಬೇಕು ನೀವು ಯಾಕೆ ಇಂಥವ್ರನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ಅಂತ ಅವ್ರ ಇಂಡಸ್ಟ್ರಿ ಅವರೇ ಅಲ್ಲ ಸುದ್ದಿಯಲ್ಲಿರೋರ್ನ ಇಟ್ಕೊಂಡು ಇಟ್ಕೊಂಡು ಅಗ್ಗದ ಪ್ರಚಾರ ಇನ್ನ ಬೆಳೆಸ್ಕೊಳ್ತಾ ಇದ್ದಾರೆ ನನಗೆ ಈ ಅಗ್ಗದ ಪ್ರಚಾರ ಬೇಡ ಇದ್ದ ಟಾರ್ಚರ್ಗಳು ಸಾಕಾಗೋಗಿದೆ ರಾಹುಲ್ ಆಚೆ ಬಂದ್ರೆ ಸಾಕು ಅಂಡ್ ವಾಟ್ ಎವರ್ ಇಟ್ ಇಸ್ ಓಕೆ ಈಗ ನನಗೆ ಸಪೋಸ್ ಪೊಲೀಸ್ ಅವ್ರು ಕರೆದ್ರು ನಾನು ಗೌರವಿಸ್ಬಿಟ್ಟು ನಾನು ಹೋಗಿ ಹೋಗ್ಬೇಕು ನಾನು ಇಲ್ಲ ನಾನು ಬರಲ್ಲ ನಾನು ನನ್ನ ಲಾಯರ್ ಕಳಿಸ್ತೀನಿ ಅದೆಲ್ಲ ನಾನು ಮಾಡಲ್ಲ ಬಿಕಾಸ್ ನಾನು ತಪ್ಪು ಮಾಡಿಲ್ಲ ಮನೆಗೆ ಬಂದರೆ ಸರ್ ಬನ್ನಿ ಸರ್ ಮಾತಾಡ್ಲಿಕ್ಕೆ ಮನೆಗೆ ಬಂದರೆ ಮೋಸ್ಟ್ ವೆಲ್ಕಮ್ ಸರ್ ಬಂದು ಮಾತಾಡಿ ಇನ್ಫ್ಯಾಕ್ಟ್ ಮಾತಾಡಿ ಮುಗಿಸ್ತೀರಿ ಇದೆಲ್ಲ ರಾಮಾಯಣ ಮುಗಿಯುತ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಮೆಲ್ಲರಿಗೂ ರಿಲೀಫ್ ನೀವೆಲ್ಲರೂ ಮನೆಗೆ ಹೋಗ್ಬೋದು 4 ದಿನದಿಂದ ಇಲ್ಲಿ ಬಿಸಿಲು ಕೂತಿದ್ರು ಎಲ್ಲರೂ ಯಾರ ವಿರುದ್ಧ ಇಲ್ಲಮ್ಮ ಅದೇನು ಮಾಡಬೇಕಿದೆಯೋ ನಾವು ವಿ ವಿಲ್ ಡೂ ಇಟ್ ಇನ್ ದ ಬ್ಯಾಕ್ ಎಂಡ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್ ಹಾಂ ಬಟ್ ಐ ವಿಲ್ ರೆಸ್ಪೆಕ್ಟ್ ದ ಪೊಲೀಸ್ ಏನಾದರೂ ಇನ್ಫಾರ್ಮೇಶನ್ ಇವಾಗ ಅಷ್ಟು ಆತ್ಮೀಯ ಆಗಿದ್ದು ನನ್ನ ರಾಖಿ ಬ್ರದರ್ ಕರ್ಕೊಂಡು ಹೋಗಿದ್ದಾರೆ ಅಂದರೆ
ಅವನಿಗೆ ಹೋಲಿಸ್ಕೊಂಡು ನಾನೇ ಸೆಲೆಬ್ರಿಟಿ ಅಂದ್ರೆ ಆಬ್ವಿಯಸ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಗಾದ್ರು ಏನಮ್ಮ ಹೆಂಗ್ ಕೂತ್ಕೊಳ್ತಾ ಇದ್ರಿ ಹೆಂಗ್ ನಿಂತ್ಕೊಳ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಯಾಕೆ ಅಸೋಸಿಯೇಟ್ ಆಗಿದ್ರಿ ಏನಾದ್ರೂ ಒಂದು ಕೇಳೋದಕ್ಕೆ ಖಂಡಿತ ಅವ್ರು ಕರ್ದೇ ಕರೀತಾರೆ. ನಾನು ಆಸ್ ಅ ಸಿಟಿಜನ್ ಆಫ್ ಕರ್ನಾಟಕ ನಾನೊಂದು ಭಾರತೀಯ ನಾರಿಯಾಗಿ ನಾನು ಭಾರತೀಯ ಕಾನೂನನ್ನ ನಾನು ಗೌರವಿಸ್ತಾ ನಾನು ಇಮಿಡಿಯೇಟ್ಲಿ ಚಪ್ಪಲಿ ಹಾಕೊಂಡು ಬನ್ನಿ ಸರ್ ಈಗಲೇ ಹೋಗೋಣ ಅಂತ ಹೊರಟೋಗ್ತೀನಿ.